नमस्कार यूटी कन्नड के स्वागत हाई फ्रेंड्स इवत ना टमेटो चटनी हेगंती नोड़ी कलर चेना बंदल नान आलिता क्ली तोर्सि अस्टे ओके चेन इद्र जो कामेशन नान अी रोटी कूड़ा तोर्तावत नोड़ता हम नानी तोर्ता हिवत हेगंत नोड़ बनी हाई फ्रेंड्स ईन सामग्री बेुंत नोड़कोण फस्टू ಎಣ್ಣೆ ತಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಉದ್ದಿನ ಬೇಳೆ ಕಡಲೆ ಬೇಳೆ ಕೂಡ ಒಂದೇ ಬೌಲಲ್ಲಿ ತಗೊಂಡಿದ್ದೀನಿ ನಾನು ಶೇಂಗಾ ತಗೊಂಡಿದ್ದೀನಿ ಒಂದು ಬೌಲಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು 6 ರಿಂದ 7 ತಗೊಂಡಿದ್ದೀನಿ ಮೆಣಸಿನಕಾಯಿ ಒಂದು ಎರಡು ಹೈಬ್ರಿಡ್ ಟೊಮೆಟೊ ತಗೊಂಡಿದ್ದೀನಿ ನಾನು ದೊಡ್ಡ ದೊಡ್ಡದಾಗಿರೋದು ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಒಂದು ಪ್ಯಾನ್ ಇಟ್ಕೊಂಡ್ತಾ ಇದೀನಿ ನೋಡಿ ಫಸ್ಟ್ ಕಾಯಿಲಿ ಶೇಂಗಾ ಬೀಜ ಬಿಸಿ ಮಾಡ್ಕೊಳ್ಳೋಣ ಓಕೆ ಒಂದು ಅರ್ಧ ಬೌಲ್ ಹಾಕ್ತಾ ಇದೀನಿ ಅಷ್ಟೇ ಜಾಸ್ತಿ ಏನಾಗಲ್ಲ ಓಕೆ ಇದನ್ನ ಫ್ರೈ ಮಾಡ್ತಾ ಹೋಗಿ ಬ್ರೌನ್ ಕಲರ್ ಬರ್ತಾ ಹೋಗುತ್ತೆ ಆಲ್ರೆಡಿ ಶೇಂಗಾ ಆಲ್ರೆಡಿ ನಿಮಗೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಳ್ತಾ ಹೋಗಿ ಓಕೆ ಇದು ಆಗಿದೆ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿ ಪಾತ್ರೆಗೆ ಶೇಂಗಾ ಹಾಕೋತಾ ಇದೀನಿ ಫಸ್ಟು ಓಕೆ ಇದಾಗಿದೆ ಈಗ ನಾನು ಒಂದು ಪ್ಯಾನಲ್ಲಿ ಅದೇ ಪ್ಯಾನಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಈಗ ನಾನು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ ನೋಡಿ ಮೆಣಸಿಕಾಯಿ ಫ್ರೈ ಮಾಡ್ಕೋಬೇಕು ಅದರ ಜೊತೆ ನಾನು ಹಾಗೆ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಓಕೆ ಈಗ ಇದಕ್ಕೆ ನಾನು ಟೊಮೆಟೊ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಈ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಓಕೆ ಇದನ್ನು ಆ್ಯಡ್ ಮಾಡಿದ್ದೀನಿ ಫ್ರೈ ಮಾಡ್ತಾ ಹೋಗ್ತಾ ಇದ್ದೀನಿ ಈಗ ಓಕೆ ಈ ಥರ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಒಂದು ಪಾತ್ರೆ ಮುಚ್ಚೋಣ ಯಾಕಂದರೆ ಬೇಗ ಆಗಿಬಿಡುತ್ತೆ ಓಕೆ ಇದಾಗಿದೆ ಅಲ್ವ ಫ್ರೆಂಡ್ಸ್ ಈಗ ನಾವು ಮಿಕ್ಸಿಗೆ ಹಾಕಬೇಕಿದಿಲ್ಲ ಹಾಗಾಗಿ ಓಕೆ ಈಗ ಮಿಕ್ಸಿ ಜಾರ್ ತಗೋತಾ ಇದ್ದೀನಿ ನೋಡಿ ಅದರಲ್ಲೇ ಹಾಕಿ ಶೇಂಗಾ ಹಾಕಿದ್ದೀನಲ್ಲ ಅದರಲ್ಲೇ ಹಾಕ್ಕೊಂಬಿಡಿ ಅಷ್ಟೇ ಬಿಸಿ ಇರುತ್ತೆ ಸ್ವಲ್ಪ ಹುಷಾರು ಓಕೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಓಕೆ ಈಗ ಮಿಕ್ಸಿ ಮಾಡ್ಕೊಂಡು ಸ್ವಲ್ಪ ಹುಷಾರು ಬಿಸಿ ಆಗಿರುತ್ತೆ ಮಿಕ್ಸಿ ಪಾತ್ರೆ ಬಿಸಿ ಇರುತ್ತೆ ಸ್ವಲ್ಪ ನೋಡಿ ಚಟ್ನಿ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಈಗ ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೋಬೇಕು ಹಾಗಾಗಿ ಒಂದು ಪ್ಯಾನ್ ಇಟ್ಕೋಬೇಕು ಗ್ಯಾಸ್ ಮೇಲೆ ಓಕೆ ಒಂದು ಅರ್ಧ ಸ್ಪೂನಷ್ಟು ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಓಕೆ ಎಣ್ಣೆ ಕಾದಿದೆ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ನೋಡಿ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ಓಕೆ ಈಗ ಅದಾಗಿದೆ ಕಡಲೆಬೇಳೆ ಉದ್ದಿನ ಬೇಳೆಗಳು ತಗೋತಾ ಇದ್ದೀನಿ ನೋಡಿ ಅವೆರಡು ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು ಜಾಸ್ತಿ ಏನು ಬೇಡ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಳಿ ನೋಡಿ ಕಲರ್ ಬಂದಿದೆ ಆಲ್ರೆಡಿ ನನಗೆ ಒಂದು ಎರಡು ಮೂರು ಕರ್ಬೇವಿನ ಎಲೆ ಹಾಕ್ತಾ ಇದೆ ನೋಡಿ ಓಕೆ ಈಗ ಚಟ್ನಿ ರುಬ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಬಿಡಿ ಯಾಕಂದರೆ ಸ್ವಲ್ಪ ಏನು ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಈ ಥರ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಸಾಕು ಓಕೆ ಮಿಕ್ಸ್ ಮಾಡ್ಕೋತಾ ಹೋಗಿ ಕಲರ್ ಚೆನ್ನಾಗಿ ಬಂದಿದೆ ಅಲ್ವಾ ಓಕೆ ಓಕೆ ಫ್ರೆಂಡ್ಸ್ ಇದಾಗಿದೆ ಸರ್ವಿಂಗ್ ಬೌಲಿಂಗ್ ನಾನು ಸರ್ವ್ ಮಾಡ್ಕೋತೀನಿ ಓಕೆ ನಾನೀಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ನೋಡಿ ಈ ಥರ ಇರುತ್ತೆ ಅಕ್ಕಿ ರೊಟ್ಟಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಗ್ಲಾಸಸ್ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ಥರ ಕುದಿಸ್ಬೇಕು ಕುದಿಸಿ ನಾವು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಅದನ್ನು ಹಾಕ್ತಾ ಹೋಗ್ತಾ ಇದ್ದೀನಿ ಓಕೆ ಸಾಕಾಗುತ್ತೆ ಈಗ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಹೋಗಿ ಅದು ಸ್ವಲ್ಪ ಚೆನ್ನಾಗಿ ಬರುತ್ತೆ ಆಲ್ರೆಡಿ ನಿಮ್ಗೆ ಗೊತ್ತಾಗುತ್ತೆ ಓ ಇದ್ರ ರೊಟ್ಟಿ ಮಾಡೋ ಹಿಟ್ಟಾಗುತ್ತೆ ಅಂತ ಗೊತ್ತಾಗುತ್ತೆ ನೋಡಿ ಈಗ ಇದಾಗಿದೆ ಆಲ್ರೆಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು ಈಗ ನಾನು ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಆರಬೇಕು ಹಾಗಾಗಿ ಒಂದು ಸ್ವಲ್ಪ ಒಣ ನೀರು ಹಾಕ್ಕೊಂಡು ಸ್ವಲ್ಪ ಈ ಥರ ಕೈ ಆಡಿಸ್ತಾ ಹೋಗಿ ತಣ್ಣೀರು ಹಾಕ್ಕೊಳ್ಳಿ ಯಾಕಂದರೆ ಬಿಸಿನೀರು ಈಗಿನ ಬಿಸಿ ಇತ್ತಲ್ವ ಹಾಗಾಗಿ ತಣ್ಣೀರು ಯೂಸ್ ಮಾಡಿದ್ದೀನಿ ನಾನು ನೋಡಿ ಈ ಥರ ನಾದ್ತಾ ಹೋಗಿ ಚೆನ್ನಾಗಿ ಬರುತ್ತೆ
ಹೋಗಿ ಓಕೆ ಇದಾಗಿದೆ ಫ್ರೆಂಡ್ಸ್ ಈಗ ನಾನು ಹುಳಿ ಮುರ್ಕತಾ ಇದೀನಿ ನೋಡಿ ಓಕೆ ನೋಡಿ ಈ ಸೈಜ್ ಅಲ್ಲಿ ತಗೊಂಡಿದೀನಿ ನೋಡಿ ನಾನು ಓಕೆ ಫ್ರೆಂಡ್ಸ್ ಹುಳಿ ಮುರ್ಕೊಂಡು ಇಟ್ಕೊಂಡಿದೀನಿ ಈಗ ಮಾಡೋಣ ಓಕೆ ಮಾಡೋಕ್ಕಿಂತ ಮುಂಚೆ ಈ ತರ ನಾದ್ಕೊಳ್ಳಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಷ್ಟೇ ಓಕೆ ರೌಂಡ್ ಶೇಪ್ ಅಲ್ಲಿ ಬರಲಿ ನೋಡಿ ಈಗ ರೌಂಡ್ ಶೇಪ್ ಬಂದಿದೆ ಅಲ್ವಾ ಹಾಗಾಗಿ ಈಗ ನಾವು ಗ್ಯಾಸ್ ಆನ್ ಮಾಡ್ಕೊಂಡ್ಬಿಡೋಣ ಓಕೆ ನಾನು ಒಣ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬೌಲಲ್ಲಿ ನೋಡಿ ರೊಟ್ಟಿ ಯಾವ ಥರ ಮಾಡ್ತಿರಲ್ವೋ ಅದೇ ಥರ ಮಾಡೋದು ಏನು ಡಿಫ್ರೆನ್ಸ್ ಇಲ್ಲ ಓಕೆ ಈಗ ಲಟ್ಟಿಸ್ತಾ ಹೋಗಿ ಫ್ರೆಂಡ್ಸ್ ಇದಾಗಿದೆ ಈಗ ಪ್ಯಾನ್ ಮೇಲೆ ಹಾಕಿದ್ದೀನಿ ನೋಡಿ ನೀರು ಹಾಕ್ತಾ ಇದ್ದೀನಿ ನೋಡಿ ಮೇಲೆ ಒಂದು ಸೈಡ್ ರೊಟ್ಟಿ ಹೇಗೆ ಥರ ಹಸ್ತೀವಲ್ಲ ಆ ಥರ ಮಾಡಬೇಕು ಓಕೆ ಫ್ರೆಂಡ್ಸ್ ಈಗ ಆಗಿದೆ ಟರ್ನ್ ಮಾಡಿದ್ದೀನಿ ನೋಡಿ ಒಂದು ಸೈಡು ಓಕೆ ನೋಡಿ ಬ್ಯಾಕ್ ಸೈಡ್ ಈ ಥರ ಇದೆ ನೋಡಿ ಈ ಥರ ಸುಡ್ತಾ ಹೋಗಿ ಯಾಕಂದರೆ ಚೆನ್ನಾಗಿ ಸುಡಬೇಕು ಓಕೆ ಫ್ರೆಂಡ್ಸ್ ಇದಾಗಿದೆ ನಾನೀಗ ಒಂದು ಪ್ಲೇಟಲ್ಲಿ ಹಾಕೋತಾ ಇದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಇದಾಗಿದೆ ಈಗ ಟೊಮೆಟೊ ಚಟ್ನಿ ಜೊತೆ ರೊಟ್ಟಿ ಟೇಸ್ಟ್ ಮಾಡೋಕ್ಕೆ ನಾನಂತರ ಕಾಯ್ತಾ ಇದ್ದೀನಿ ನಿಮಗೂ ಮಾಡಬೇಕು ಅಂತ ಆಸೆ ಇದ್ದರೆ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಓಕೆ ಬಾಯ್ ಫ್ರೆಂಡ್. ಈ ಕನ್ನಡಕ್ಕೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.